अमित शा एंट्री बेन्नले राज्य के इवत्तु नितिन गडकरी एंट्रीयन्न कोट्टिद्दारे। हळे मैसूरु भागदल्लि ओंदाद मेलोंदु अस्त्र प्रयोग नडेयुत्ताने इदे। बेंगळूरु मैसूरु राष्ट्रीय हेद्दारी कामगारी वीक्षणेयन्न माडलिक्के बंदिद्द अमित शा एंट्री बेन्नले राज्य के नितिन गडकरी सरदियागिदे। अंद्रे पदे पदे ई रीतियागि केंद्र नायकरु कूड बर्ताने इद्दारे। मुंदे इरुवंत सार्वत्रिक चुनावणेय ओंदु नेपवन इट्कोंडु पक्षवन्न गट्टिगोळिसबेकु अन्नो निट्टिनल्लि ऐसा हळे मैसूरु भागदल्लि ओंदल्लोंदु अंद्रे प्रयोगवन्न माड्ताने इदे। बेंगळूरु मैसूरु राष्ट्रीय हेद्दारी कामगारी वीक्षणेयन्न माडिदारे। नंतर बेंगळूरु चेन्नै राष्ट्रीय हेद्दारी कामगारी वीक्षणेयन्न कूड माडिदरु। आमेले हेद्दारी बग्गे वैमानिक समीक्षे जोतेगे कारिनल्लि टेस्ट ड्रैव् कूड माडिदारे। हेद्दारी मेले कारिनल्लि 20 किलोमीटर टेस्ट ड्रैव् अन्नु कूड माडिदारे गड्करी। सो गड्करिगे सीएम बोम्मई जोतेगे बीजेपी नायकरु साथ कोट्टिद्दारे। मुंदे इरुवंत सार्वत्रिक चुनावणेगागि नडेयुत्ता इरुवंत सर्कस इदु। एस बेंगळूरु मैसूरु राष्ट्रीय हेद्दारी कामगारी वीक्षणेयन्न माडलिक्के नितिन गडकरी अवरु कूड एंट्रीयन्न कोट्टिद्दारे। अमित शा बंद नंतर ईग गडकरी अवर सरदी। हळे मैसूरु भागदल्लि ओंदाद मेलोंदु अस्त्र प्रयोग नडेयुत्ता इदे बीजेपी कडेयिंद। बेंगळूरु मैसूरु राष्ट्रीय हेद्दारी कामगारी वीक्षणेयन्न माडलागिदे। बेंगळूरु चेन्नै राष्ट्रीय हेद्दारी कामगारी वीक्षणेयन्नु कूड माड्तारे। अदाद नंतर हेद्दारी बग्गे वैमानिक परीक्षे जोतेगे कारिनल्लि टेस्ट ड्रैव् कूड माड्तारे। सो हेद्दारी मेले कारिनल्लि 20 किलोमीटर टेस्ट ड्रैव् माडुवंत एल्ला साध्यते इदे। ಸ್ವಾಗಾಗಿ ಮುಂದೆ ಇರುವಂತ ಸಾರ್ವತ್ರಿಕ ಚುನಾವಣೆಗಾಗಿ ಏನೋ ಒಂದು ಹೆಸರಲ್ಲಿ ಅಥವಾ ಯಾವುದೇ ಒಂದು ಹೆಸರಲ್ಲಿ ಬಂದುಬಿಟ್ಟು ಒಂದು ಪಕ್ಷ ಸಂಘಟನೆಯನ್ನು ಮಾಡಬೇಕು, ಎಲ್ಲಿ ಇರುವಂತ ರಾಜ್ಯದ ನಾಯಕರಿಗೆ ಒಂದು ಕಿವಿಮಾತನ್ನ ಹೇಳಬೇಕು, ಯಾವ ರೀತಿಯಾಗಿ ಮತದಾರರನ್ನ ಸೆಳೆಯಬೇಕು ಅನ್ನೋ ನಿಟ್ಟಿನಲ್ಲಿ ಮುಂದಿನ ಪ್ಲಾನಿಂಗ್ ಏನು ಇರಬೇಕು ಅನ್ನೋ ನಿಟ್ಟಿನಲ್ಲಿ ಯಾವುದೋ ಒಂದು ನೆಪದಲ್ಲಿ ಈಗ ಕೇಂದ್ರದ ನಾಯಕರು ಕೂಡ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ ರಾಜ್ಯಕ್ಕೆ. ಸೋ ಈಗ ಬರ್ತಾ ಇರುವಂತ ಅಪ್ಡೇಟ್ಸ್ ಪ್ರಕಾರ ಹಳೆ ಮೈಸೂರು ಭಾಗದಲ್ಲಿ ಈಗ ಒಂದಾದ ಮೇಲೊಂದು ಅಸ್ತ್ರ ಪ್ರಯೋಗ ನಡೆಯತಾ ಇದೆ ಬಿಜೆಪಿ ಕಡೆಯಿಂದ. ಸೋ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ವೀಕ್ಷಣೆಗೆ ಬಂದಿದ್ದಾರೆ. ಸೋ ನಂತರ ಬೆಂಗಳೂರು ಚೆನ್ನೈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ವೀಕ್ಷಣೆಯನ್ನ ಮಾಡುತ್ತಾರೆ. ಅದಾದ ನಂತರ ಹೆದ್ದಾರಿ ಬಗ್ಗೆ ವೈಮಾನಿಕ ಸಮೀಕ್ಷೆ ಜೊತೆಗೆ ಕಾರಿನಲ್ಲೂ ಕೂತ್ಕೊಂಡು ಸ್ವತಃ ನಿತಿನ್ ಗಡ್ಕರಿ ಅವರೇ ಕಾರಿನಲ್ಲಿ ಕೂತ್ಕೊಂಡು 20 ಕಿಲೋಮೀಟರ್ ಟೆಸ್ಟ್ ಡ್ರೈವ್ ಮಾಡುವಂತ ಎಲ್ಲಾ ಸಾಧ್ಯತೆ ಇದೆ. ಸೋ ಹಾಗಾಗಿ ಗಡ್ಕರಿಗೆ ಈಗ ಬಿಜೆಪಿಯ ನಾಯಕರು ಜೊತೆಗೆ ಬಸವರಾಜ ಬೊಮ್ಮಾಯಿ ಅವರು ಕೂಡ साथ ಕೊಟ್ಟಿದ್ದಾರೆ. ಎಸ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಘವೇಂದ್ರ, ಈಗ ಬಿಜೆಪಿ ನಾಯಕರಿಂದ ಈ ಒಂದು ಪ್ರಯೋಗ ಆಗ್ತಾನೆ ಇದೆ, ಹೇಗಾದರೂ ಮಾಡಿ ಪಕ್ಷವನ್ನ ಬಲಪಡಿಸಬೇಕು ಅಂತ ಹೇಳಿ. ಸೋ ಈಗ ಬರ್ತಾ ಇರುವಂತ ಅಪ್ಡೇಟ್ಸ್ ಪ್ರಕಾರ ರಾಜ್ಯಕ್ಕೆ ಇವತ್ತು ನಿತಿನ್ ಗಡ್ಕರಿ ಅವರು ಕೂಡ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಬಂದಿದ್ದಾರೆ, ಹೇಗೆ ಅಂತ? ಎಸ್ ಎಂ ಕುಮಾರ್, ಏನಿ ಇವತ್ತು ಮೈಸೂರು ಬೆಂಗಳೂರು ಹೆದ್ದಾರಿಯ ವೀಕ್ಷಣೆಗಾಗಿ ಇವತ್ತು ಕೇಂದ್ರದ ಇದರ ಸಚಿವರಾಗಿರುವಂತಹ ನಿತಿನ್ ಗಡ್ಕರಿ ಅವರು ಇವತ್ತು ಟೆಸ್ಟ್ ಡ್ರೈವ್ ಮಾಡ್ಲಿಕ್ಕೋಸ್ಕರ ಬರ್ತಾ ಇದ್ದಾರೆ. ಇವತ್ತು ವೈಮಾನಿಕ ಸಮೀಕ್ಷೆ ಜೊತೆಗೆ ಆ ಒಂದು ರಸ್ತೆ ಏನು ಮೈಸೂರು ಬೆಂಗಳೂರು ನೂತನವಾದ ದಸಪಥದ ಹೆದ್ದಾರಿ ಇದೆ, ಆ ಒಂದು ರಸ್ತೆಯಲ್ಲಿ ಇವತ್ತು ಟೆಸ್ಟ್ ಡ್ರೈವ್ ಅನ್ನ ಮಾಡ್ತಾರೆ. ಈಗಾಗಲೇ ಕೂಡ ಸಿಎಂ ಬೊಮ್ಮಾಯಿ ಸೇರಿದಂತೆ ಹಲವರು ಕೂಡ ಇವರ ಜೊತೆ ಇವತ್ತು ಸಾಥ್ ಕೊಡ್ತಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗಿರುವಂತದ್ದು. ಅದರಲ್ಲೂ ಕೂಡ ರಾಮನಗರ ಬರೀ ಇರುವಂತ ಕೆಂಪೇಗೌಡ ದೊಡ್ಡಿ ಬಳಿ ಹೆಲಿಪ್ಯಾಡ್ ನಿರ್ಮಾಣ ಆಗಿದ್ದು, ಆ ಹೆಲಿಪ್ಯಾಡ್ಗೆ ಅವರು ಅಲ್ಲಿ ಬೆಂಗಳೂರಿನ ಮೂಲಕ ಅಲ್ಲಿಂದ ಬರ್ತಾರೆ. ಅಲ್ಲಿಂದ ಅವರು ರಾಮನಗರದಿಂದ ಏನು ಮೈಸೂರು ಬೆಂಗಳೂರು ಹೆದ್ದಾರಿಯ ರಾಷ್ಟ್ರೀಯ ಕಾಮಗಾರಿ ಹೆದ್ದಾರಿಯನ್ನು ವೀಕ್ಷಣೆ ಮಾಡಿ ನಂತರ ಏನು ಮೊದಲ ಹಂತದಲ್ಲಿ ನಿರ್ಮಾಣ ಆಗಿರುವಂತಹ ಕೆಂಗೇರಿ ನಿರಗದ ಹೆದ್ದಾರಿ ಇದೆ, ಆ ಒಂದು ಟೋಲ್ ಗೇಟ್ ಏನಿದೆ ಆ ಒಂದು ಟೋಲ್ ಗೇಟ್ ನಿಂದ ಸುಮಾರು 20 ಕಿಲೋಮೀಟರ್ ವರೆಗೂ ಕೂಡ ಅವರು ಆ ಒಂದು ಹೆದ್ದಾರಿಯಲ್ಲಿ ಪ್ರಯಾಣ ಮಾಡುವ ಮೂಲಕ ಏನು ಈ ನೂತನ ಹೆದ್ದಾರಿ ಯಾವ ರೀತಿಯಾಗಿ ಸುರಕ್ಷತೆ ಇದೆ ಮತ್ತೆ ಯಾವ ರೀತಿಯಾಗಿ ಕಾಮಗಾರಿ ಇದೆ ಅನ್ನೋದ್ರ ಬಗ್ಗೆ ಅವರು ಪರಿಶೀಲನೆ ಮಾಡ್ತಾರೆ. ಈಗಾಗಲೇ ಕೂಡ ಬಹುತೇಕ ಹೆದ್ದಾರಿ ಈಗಾಗಲೇ ಕೂಡ ಬಹುತೇಕ 90% ಕಾಮಗಾರಿಗಳು ಮುಗಿದಿವೆ, ಅದರಿಂದ ಸಣ್ಣ ಪುಟ್ಟ ಕಾಮಗಾರಿಗಳು ಉಳಿದಿರುವಂತದ್ದು. ಆದ್ರೂ ಕೂಡ ಕೆಲವೊಂದು ಅಪಸ್ವರಗಳು ಬರ್ತಾ ಇರೋ ಕಾರಣದಿಂದ ಕಾಮಗಾರಿಯ ಖುದ್ದು ಪರಿಶೀಲನೆಗಾಗಿ ಇವತ್ತು ನಿತಿನ್ ಗಡ್ಕರಿ ಅವರು ಬರ್ತಾ ಇರುವಂತದ್ದು. ಹಾಗಾಗಿನೆ ಕೂಡ ಏನು ಇವತ್ತು ಈ ಒಂದು ಹೆದ್ದಾರಿ ಇದೆ ದಸಪಥ, ಅಲ್ಲಿ ವಾಹನಗಳ ವೇಗ ಮಿತಿ ಸೇರಿದಂತೆ ರಸ್ತೆ ಅಪಘಾತಗಳ ಬಗ್ಗೆ ಕೂಡ ಸಾಕಷ್ಟು ಒಂದು ಚರ್ಚೆ ಗ್ರಾಸ ಆಗಿತ್ತು. ಹಾಗಾಗಿ ಕೂಡ ಅವುಗಳೆಲ್ಲ ಕೂಡ ವೀಕ್ಷಣೆ ಮಾಡಿ ಪರಿಶೀಲನೆ ಮಾಡಿ ಕೇಂದ್ರಕ್ಕೆ ಒಂದು ವರದಿ ಸಲ್ಲಿಸುವ ನಿಟ್ಟಿನಲ್ಲಿ ಈಗ ಆ ಒಂದು ಕಾಮಗಾರಿಯ ಒಂದು ವೈಜ್ಞಾನಿಕ ಮತ್ತೆ ಅವೈಜ್ಞಾನಿಕ ಕಾಮಗಾರಿ ಎರಡು ಇದೆ ಅನ್ನೋ ಕೂಡ ಇವತ್ತು ಪರಿಶೀಲನೆ ಮಾಡಲಿಕ್ಕೆ ಅವರು ಬರ್ತಿರುವಂತದ್ದು. ಹೆಂಕುಮಾರ್, ಓಕೆ ಫೈನ್, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ ಆಗಿ. ಎಸ್ ಹಳೆ ಮೈಸೂರು ಭಾಗದಲ್ಲಿ ಒಂದಾದ ಮೇಲೊಂದು ಅಸ್ತ್ರ ಪ್ರಯೋಗ ನಡೀತಾ ಇದೆ ಬಿಜೆಪಿ ಕಡೆಯಿಂದ. ನೋಡಿ ಈಗ ಕೆಲವೇ ಕ್ಷಣಗಳಲ್ಲಿ ಬರುವಂತ ಎಲ್ಲಾ ಸಾಧ್ಯತೆ ಇದೆ. ಸೋ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ವೀಕ್ಷಣೆಗೆ ನಿತಿನ್ ಗಡ್ಕರಿ ಅವರು ಕೂಡ ಬರ್ತಾ ಇದ್ದಾರೆ. ಸೋ ನಂತರ ಬೆಂಗಳೂರು ಚೆನ್ನೈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ವೀಕ್ಷಣೆಯನ್ನು ಮಾಡ್ತಾರೆ. ಅದಾದ ನಂತರ ಹೆದ್ದಾರಿ ಮೇಲೆ ಕಾರಿನಲ್ಲಿ 20 ಕಿಲೋಮೀಟರ್ ಸ್ವತಃ ಅವರೇ ಡ್ರೈವ್ ಮಾಡುವಂತ ಎಲ್ಲಾ ಸಾಧ್ಯತೆ ಇದೆ.
ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ. ಜಿ ಕನ್ನಡ ನ್ಯೂಸ್.